ಇಂದು ದೇಶದ ಪ್ರಮುಖ ನಗರಗಳ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿದೆ ಗೊತ್ತಾ ದೇಶದಲ್ಲಿ ಇಂದು ಸರ್ಕಾರಿ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ದರಗಳನ್ನು ಬಿಡುಗಡೆ ಮಾಡಿವೆ ಆದರೆ ಈ ಎರಡು ತೈಲಗಳ ಬೆಲೆ ಸ್ಥಿರವಾಗಿದೆ ಯಾವುದೇ ಬದಲಾವಣೆಯನ್ನು ಕಂಡಿಲ್ಲ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ಈ ಮಧ್ಯೆ ಪೆಟ್ರೋಲ್ ಬೆಲೆ ಲೀಟರ್ಗೆ ಶೇಕಡ ಮೂವತ್ತರಿಂದ ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಲವತ್ತಕ್ಕೆ ಇಳಿಸಿದೆ ಆದರೆ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನು ಸಹ ಕಂಡಿಲ್ಲ ಹೀಗೆ ಪ್ರಮುಖ ನಗರಗಳ ಮಾಹಿತಿ ಇಲ್ಲಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಲೀಟರ್ ಪೆಟ್ರೋಲ್ ದರ ತೊಂಬತ್ತೈದು ಪಾಯಿಂಟ್ ನಲವತ್ತೊಂದು ರೂಪಾಯಿ ಹಾಗೂ ಡೀಸೆಲ್ ದರ ಎಂಬತ್ತಾರು ಪಾಯಿಂಟ್ ಅರವತ್ತೇಳು ರೂಪಾಯಿ ದಾಖಲಾಗಿದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ನೂರು ಪಾಯಿಂಟ್ ಐವತ್ತೆಂಟು ರೂಪಾಯಿ ಹಾಗೂ ಡೀಸೆಲ್ ದರ ಎಂಬತ್ತೊಂದು ಪಾಯಿಂಟ್ ಒಂದು ರೂಪಾಯಿಯಷ್ಟು ದಾಖಲಾಗಿದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಲೀಟರ್ ಪೆಟ್ರೋಲ್ ದರ ನೂರ ಒಂಬತ್ತು ಪಾಯಿಂಟ್ ತೊಂಬತ್ತೆಂಟು ರೂಪಾಯಿ ಹಾಗೂ ಲೀಟರ್ ಡೀಸೆಲ್ ದರ ತೊಂಬತ್ನಾಲ್ಕು ಪಾಯಿಂಟ್ ಹದಿನಾಲ್ಕು ರೂಪಾಯಿ ಇದೆ ಅದೇ ರೀತಿ ಚೆನ್ನೈನಲ್ಲಿ ಲೀಟರ್ ಪೆಟ್ರೋಲ್ ದರ ನೂರ ಒಂದು ಪಾಯಿಂಟ್ ನಲವತ್ತು ರೂಪಾಯಿ ಹಾಗೂ ಲೀಟರ್ ಡೀಸೆಲ್ ದರ ತೊಂಬತ್ತೊಂದು ಪಾಯಿಂಟ್ ನಲವತ್ತ್ ಮೂರರಷ್ಟಿದೆ ಇನ್ನು ಕೋಲ್ಕತ್ತಾದ ವಿಷಯಕ್ಕೆ ಬಂದರೆ ಪೆಟ್ರೋಲ್ ದರ ನೂರ ನಾಲ್ಕು ಪಾಯಿಂಟ್ ಅರವತ್ತೇಳು ರೂಪಾಯಿ ಹಾಗೂ ಡೀಸೆಲ್ ದರ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆಂಟು ರೂಪಾಯಿ ನಿಗದಿಯಾಗಿದೆ ಹೈದರಾಬಾದಿನಲ್ಲಿ ಪೆಟ್ರೋಲ್ ಬೆಲೆ ನೂರ ಎಂಟು ಪಾಯಿಂಟ್ ಇಪ್ಪತ್ತು ಡೀಸೆಲ್ ತೊಂಬತ್ನಾಲ್ಕು ಪಾಯಿಂಟ್ ಅರವತ್ತೆರಡರಷ್ಟಿದೆ ಗುಜರಾತ್ನ ಗಾಂಧಿನಗರದಲ್ಲಿ ಲೀಟರ್ ಪೆಟ್ರೋಲ್ ದರ ತೊಂಬತ್ತೈದು ಪಾಯಿಂಟ್ ಮೂವತ್ತೈದರಷ್ಟಿದೆ ಹಾಗೂ ಲೀಟರ್ ಡೀಸೆಲ್ ದರ ಎಂಬತ್ತೊಂಬತ್ತು ಪಾಯಿಂಟ್ ಮೂವತ್ತ್ಮೂರು ರೂಪಾಯಿಯಷ್ಟು ನಿಗದಿಯಾಗಿದೆ ಕೇರಳದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ನೂರ ಆರು ಪಾಯಿಂಟ್ ಮೂವತ್ತಾರು ರೂಪಾಯಿ ಇದ್ದು ಲೀಟರ್ ಡೀಸೆಲ್ ಬೆಲೆ ತೊಂಬತ್ಮೂರು ಪಾಯಿಂಟ್ ನಲವತ್ತೇಳರಷ್ಟು ನಿಗದಿಯಾಗಿದೆ ಇದಿಷ್ಟು ಪ್ರಮುಖ ನಗರಗಳ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಾಗಿದೆ